ಸರ್ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ ಚರ್ಚೆಯನ್ನ ಮಾಡೋಣ ಮೊದಲನೇದಾಗಿ ನಮ್ಮ ಜೊತೆಗೆ ಬಿಜೆಪಿಯಿಂದ ಛಲ್ವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ ವಿಧಾನ ಪರಿಷತ್ನ ಸದಸ್ಯರು ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಜೆಡಿಎಸ್ ನಿಂದ ನಮ್ಮ ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಗಂಗಾಧರ ಮೂರ್ತಿ ಅವರು ಇದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ನಾಗರಾಜ್ ಯಾದವ್ ಇದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಾಗರಾಜ್ ಯಾದವರ ಬೇಕು ಬೇಕು ಅಂತ ಬಿಜೆಪಿಗೆ ಚುನಾವಣೆ ಸಂದರ್ಭದಲ್ಲಿ ತಟ್ಟೆಯಲ್ಲಿ ಹಿಂಗೆಲ್ಲ ಇಟ್ಬಿಟ್ಟು ನೀವೇ ಕೊಡ್ತೀರೋ ಏನ್ ಕತ್ತಿನೋ ಪ್ರತಿ ಚುನಾವಣೆಯಲ್ಲಿ ಇಂಥದ್ದೊಂದು ಏನಾದರೂ ಕೊಟ್ಟವ್ರಿಗೆ ಅಸ್ತ್ರ ಕೊಡ್ತೀರಿ

ಇಲ್ಲ ಮಾತಾಡೋದು ಇಲ್ಲ ನಾವು ಮಾತಾಡೋ ಸೆಂಟ್ರಲ್ ದೈವ ಮಾತಾಡುವಾಗ ಮಾತಾಡಬೇಡಿ ಅವಕಾಶ ಕೊಡಿ ಮಾತಾಡಲಿಕ್ಕೆ ಅಂತ ಖರ್ಗೆ ಸಾಹೇಬರು ಕೊಟ್ಟಂತ ಹೇಳಿಕೆಯನ್ನು ಅವ್ರು ಕ್ಲಾರಿಫೈ ಮಾಡಿರ್ತಕ್ಕಂಥದ್ದು ನಿಮ್ಮ ಚಾನಲ್ ತಾವು ಈಗಲೇ ಕೂಡ ಪ್ಲೇ ಮಾಡಿದ್ದೀರಿ ಅದು ವಿಷಾದವನ್ನು ವ್ಯಕ್ತಪಡಿಸಿದ ನಿಜ ಅದು ಸಜ್ಜನಿಕೆಯ ಒಂದು ವ್ಯಕ್ತಿ ನಾಯಕತ್ವ ಗುಣ ಮಾತು ಹೇಳ್ತೀನಿ ಅದೇ ರೀತಿ ಇವತ್ತಿನ ದಿವಸ ಬಿಜೆಪಿಯ ಮಾಜಿ ಕೇಂದ್ರದ ಸಚಿವರಾಗಿರ್ತಕ್ಕಂಥವ್ರು ಹಾಲಿ ಶಾಸಕರಾಗಿರ್ತಕ್ಕಂಥದ್ದು ಬಿಜೆಪಿಯ ವರಿಷ್ಠ ನಾಯಕರು ಅಂತ ಹೇಳ್ಕೊಳ್ತಕ್ಕಂತಹ ಯತ್ನಾಳ್ ಅವರು ರೀತಿ ಯಾವುದು ಅವ್ರು ವಿಷಾದ ವ್ಯಕ್ತಪಡಿಸಿದ್ದಾರೆ ಆ ಕ್ಷಮೆ ಕೇಳಿದ್ದಾರೆ ಅವರು ಅವ್ರು ಮಾತಾಡದಂಥ ರೀತಿ ಯಾವುದು ಒಂದು ಒಂದು ಹೆಣ್ಣು ಮಗಳಿಗೆ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಿಗೆ ಯಾವ ರೀತಿ ಇಲ್ಲಿ ಮಾತಾಡೋದು ಕನ್ನಿ ಅಂತ ಹೇಳ್ತಕ್ಕಂಥದ್ದು ಇವರು ಹೇಳ್ತಾರಲ್ಲ ಹೆಣ್ಮಕ್ಳ ಬಗ್ಗೆ ಬಹಳ ಸಂ ಭಾರತ ದೇಶ ಬಹಳ ಸಂಸ್ಕೃತಿಯಿಂದ ಕೂಡ ಸಾಂಸ್ಕೃತಿಕ ಹಿನ್ನೆಲೆಗಳನ್ನ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಬಿ ಜೆ ಪಿಯವ್ರು ಹೆಣ್ಣಿಗೆ ಬಹಳ ಗೌರವ ಕೊಡ್ತೀವಿ ಇದೇನ ಗೌರವ ಕೊಡ್ತಕ್ಕಂಥದ್ದು ರಾಹುಲ್ ಗಾಂಧಿಯವರು ಇಲ್ಲ ಸಲ್ಲದ ವಿಚಾರಕ್ಕೆಲ್ಲ ರಾಹುಲ್ ಗಾಂಧಿ ಕರ್ಕೊಂಡು ನಾನು ಹುಚ್ಚ ಅಂತ ಹೇಳ್ತಕ್ಕಂಥದ್ದು ಬಾಯಿ ಬಂದಂಗೆ ಮಾತಾಡ್ತಕ್ಕಂಥದ್ದು ಹುಚ್ಚಾಸ್ಪತ್ರೆ ಸೇರಬೇಕಾಗಿರ್ತಕ್ಕಂಥದ್ದು ಯತ್ನಾಳ್ ಅವರೇ ಅಂಥ ಲೀಡರ್ಗಳು ಇರ್ತದೆ ಬಿ ಜೆ ಪಿಯಲ್ಲೇನೇ ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮ ನಾಯಕರು ಮಾತಾಡೋ ಸಂದರ್ಭದಲ್ಲಿ ಅದನ್ನು ಅಪಾರ್ಥ ಮಾಡ್ಕೊಂಡಾಗ ಅದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಔದಾರ್ಯವನ್ನು ನಾವು ತೋರಿಸ್ತೀವಿ ಯಾಕಂದರೆ ನಮ್ಮ ಮನುಷ್ಯತ್ವವನ್ನು ಗೌರವ ಕೊಡ್ತಕ್ಕಂಥದ್ದು ಖರ್ಗೆ ಅವ್ರ ಬಗ್ಗೆ ನನಗೆ ಏನು ಕೇ ಕೇಳ್ತಾ ಇದ್ದೀನಿ ಅಂದರೆ ಖರ್ಗೆಯವರು ಪಾರ್ಲಿಮೆಂಟಲ್ಲಿ ಮಾತಾಡಲು ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಗೌರವದಿಂದ ಮಾತಾಡ್ತೀವಿ ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೂ ಗೌರವ ಕೊಡ್ತಕ್ಕಂಥದ್ದು ನರೇಂದ್ರ ಮೋದಿ ಅವ್ರಿಗೂ ಗೌರವ ಕೊಡ್ತೀವಿ ಅದೇ ಪಾರ್ಲಿ ಒಂದು ತರ್ಟಿ ಸೆಕೆಂಡ್ ಆಯಿತು ತರ್ಟಿ ಸೆಕೆಂಡ್ ಆಗಿಲ್ಲ ಸರ್ ತರ್ಟಿ ಸೆಕೆಂಡು ಸರ್ ಪಾರ್ಲಿಮೆಂಟಲ್ಲಿ ಒಂದ್ಸಲ ಸಲ ಹೇಳ್ತಾರೆ ನಿಮ್ಮದು ಕೊನೆಯ ಭಾಷಣ ಬೇಗ ಬೇಗ ಮುಗಿಸ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಒಬ್ಬ ದಲಿತ ನಾಯಕನು ಒಂದು ಬ್ಲಾಕ್ ಅಧ್ಯಕ್ಷನಾಗಿ ಎ ಸಿ ಸಿ ರಾಷ್ಟ್ರ ನಾಯಕನನ್ನ ಅವಮಾನ ಮಾಡ್ತಕ್ಕಂತಹ ಹೀಯಾಳಿಸ್ತಕ್ಕಂತಹ ಸೋಲಿಸ್ತಕ್ಕಂತಹ ಯಾರಾದ್ರು ಹೀನ ಕೃತ್ಯಗಳು ಮಾಡ್ತಾ ಇರಬೇಕಾದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ನಾಯಕರನ್ನು ಮಾತಾಡ್ತೀನಿ ಖಂಡಿತವಾಗ್ಲೂ ಕೂಡ ಆ ಎಲ್ಲ ಕ್ಷಮೆ ಕೇಳದೇ ಇದ್ರೆ ಆ ದೇವರು ಕೂಡ ಅವನ ಕ್ಷಮಿಸಲ್ಲ ಮಾತ್ರ ಹೇಳ್ತಾ ಇದ್ದೀನಿ ಚಲೋ ಅದೇ ನಾಯಣ ಸ್ವಾಮಿ ಅವರೇ ದೇವರು ಕೂಡ ಕ್ಷಮಿಸೋದಿಲ್ಲ ಅವರೇನೋ ಹೇಳಿದ್ರು ಅಂತ ಹೇಳಿ ನಿಮ್ಮ ಲೀಡರ್ ಲೀಡರ್ಗಳಿಗೂ ನಾಲಿಗೆಗೂ ಮತ್ತು ಬ್ರೈನ್ಗೂ ಕನೆಕ್ಷನ್ ಬಿಡುತ್ತಾ ಅಂತ ಈಗಾಗಲೇ ಅವ್ರಿಗೆ ಮೆಸೇಜ್ ಹೋಗಿದೆ ನಮ್ಮ ಸಂಸ್ಕೃತಿ ಅಲ್ಲ ಇದು ಈ ರೀತಿ ಮಾತಾಡಬಾರ್ದು ನೀವು ಅಂತ ಹೇಳಿ ಹೋಗಿದೆ ಕೇಳಿಲ್ಲ ಅಲ್ಲ ಅದು ಅದು ಮುಂದೆ ಮುಂದುವರೆದ ಭಾಗ ಅವ್ರು ಇವಾಗ ತಾನೇ ಮಾತಾಡಿದ್ದಾರೆ ಈಗಿನ ಮುಂದೆ ಕ್ಷಮೆ ಕೇಳಿಸಕ್ಕಂತೂ ಆಗ್ಬೋದು ಅದು ಬೇರೆ ವಿಷಯ ಇದಕ್ಕೆ ಕಾರಣ ಏನು ಅವ್ರ ಬಾಯಲ್ಲಿ ವಿಷಕನ್ನೇ ಮಾತು ಬರಬೇಕಾದ್ರೆ ಕಾರಣ ಏನು ನಿಮ್ಮ ಬಾಯಿ ಸ್ವಲ್ಪ ಬಂದ್ ಮಾಡ್ಕಂಡಿದ್ದರೆ ಇವಕ್ಕೆಲ್ಲ ಅವಶ್ಯಕತೆ ಇತ್ತಾ ಎಲ್ಲರೂ ನಿಮ್ಮಂಗೆ ಇರಬೇಕು ಅಂತ ನೀವು ಭಾವಿಸ್ತೀರಾ ನಮ್ಮ ಸಂಸ್ಕೃತಿ ಅದಲ್ಲ ನೀವು ಇವಾಗ ಪ್ಲೇ ಮಾಡಿ ತೋರಿಸಿದ್ರಿ ತಿರ್ಚಿರೋದೇನಿದೆ ಇದರಲ್ಲಿ ಅಪಾರ್ಥ ಏನಿದೆ ಇದರಲ್ಲಿ ನೋಡಿ ನಾನು ಖರ್ಗೆ ಖರ್ಗೆ ಸಾಹೇಬ್ರನ್ನ ಭಾಳ ಗೌರವ ಮಾಡ್ತೀನಿ ನಾವು ಅವ್ರ ಜೊತೆಯಲ್ಲೆಲ್ಲ ಬೆಳೆದು ಬಂದಿದ್ದೀವಿ ಈಗಲೂ ನನಗೆ ಅದನ್ನು ನೆನಪಿಸ್ಕೊಳಕ್ಕಾಗೋದಿಲ್ಲ ಯಾಕೆ ಗೊತ್ತಾ ಯಾವತ್ತೂ ಕೂಡ ಆ ರೀತಿ ಮಾತಾಡೋದಿಲ್ಲ ಅವರು ಭಾಳ ಸಭ್ಯರಾಗಿ ನಡ್ಕೊಳ್ತಿದ್ದವರು ಇತ್ತೀಚೆಗೆ ಯಾಕೆ ಆ ರೀತಿ ಆಗಿದ್ದಾರೆ ಅದು ನನಗೆ ಅರ್ಥ ಆಗ್ತಾ ಇಲ್ಲ ಕಾರಣ ಅಲ್ಲ ಅದು ಗೊತ್ತಾಗ್ತಾ ಇಲ್ಲ ಅಥವಾ ಡೆಲ್ಲಿಗೆ ಹೋದ್ಮೇಲೆ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ ನನಗೆ ಇಲ್ಲಂತೂ ಅವ್ರು ಅಳವಡಿಸ್ಕೊಂಡಿರಲಿಲ್ಲ ಪಾಪ ಆದರೆ ಇವರು ಮಾತು ಮಾತೆತ್ತಿದ್ರೆ ದಲಿತ ನಾಯಕರು ದಲಿತನ ಈಗ ಕಾಣಿಸ್ತಾ ಇದೆಯಾ ದಲಿತ ನಾಯಕರು ನಿಮಗೆ ಖರ್ಗೆ ಅವರೇ ಎಷ್ಟೋ ಸಾರಿ ಹೇಳಿದ್ದಾರೆ ದಲಿತರು ಅಂತೇಳಿ ನಾನು ಮುಖ್ಯಮಂತ್ರಿಗೆ ಹೋಗ್ಬೇಕು ಅನ್ನೋಂಗಿದ್ರೆ ನಾನು ಅದರ ಬೇಕಾಗೇ ಇಲ್ಲ ನನಗೆ ಅಂತ ದಲಿತರು ಯಾಕೆ ನಾನು ಗುರುತಿಸ್ತೀರಿ ಗಲ್ ಅಂತ ಯಾಕೆ ನನ್ನ ಸೇವೆಯನ್ನು ಗುರುತಿಸಬೇಕು ಅಂತ ಈಗ ಇದ್ಯಾಕೆ ನೀವು ದಲಿತ ಕಾಡನ್ನು ಈಗ ಬಳಕೆ ಮಾಡಕ್ಕೆ ಶುರು ಮಾಡಿದ್ದೀರಿ ನಾಗರಾಜ್ ಅವರು ಹೇಳ್ಬೋದು ಉತ್ತರ ನೀವು ಮಾತಾಡಂಗಿಲ್ಲ ನಾವು ಕೊಡಿ ನೀವು ಯಾರು ಬೇಡ ಆದ್ರಿಂದ ಇದಕ್ಕೆ ಪ್ರೇರೇಪಣೆ ಅವರೇ ಆದರೆ ಜಾತಿ ನಿಂದನೆಯನ್ನು ಮಾಡಿದಿರಿ ನೀವು ಜಾತಿ ನಿಂದನೆ ಮಾಡಿ ಎರಡು ವರ್ಷ ಜೈಲು ಇದು ಬಂದಿದೆ ಜೊತೆಗೆ ಮೆಂಬರ್ಶಿಪ್ಪನ್ನು ಕಳ್ಕೊಂಡಿದ್ದೀರಿ ಅವರನ್ನು ಸಾವಿನ ವ್ಯಾಪಾರಿ ಅಂತಂದ್ರಿ ಏನೋ ಚಾಯ್ವಾಲ ಪ್ರಧಾನಮಂತ್ರಿ ಬನ್ಯಾಗ ಅಂದ್ರಿ ಬನ್ಯಾಗ ಬಂದೀಯಾ ಇದೆಲ್ಲ ಆಗಿಲ್ವಾ ಆದರೂ ಅವರು ನಿಮ್ಮನ್ನು ಒಂದು ಮಾತು ಅಂದಿಲ್ಲ ವಾಪಸ್ಸು ಎತ್ತರದ ವ್ಯಕ್ತಿ ಈಗ ಖರ್ಗೆ ಅವರೇನು ಸಣ್ಣ ವ್ಯಕ್ತಿ ಅಲ್ಲ ಅವರು ಎತ್ತರದ ವ್ಯಕ್ತಿ ಬೇರೆಯವರು ಇವಾಗ ಈಗ ಇವರು ಪಾಟೀಲ್ರು ಮಾತಾಡಿದರು ನಾವು ಯಾರಾದರೂ ಹೇಳ್ಬೋದು ಅವ್ರಿಗೆ ಖರ್ಗೆ ಅವರೇ ಮಾತಾಡಿದಾಗ ಹೇಳೋರು ಯಾರು ಯಾಕಂತಂದ್ರೆ ಅವರೇ ಎಷ್ಟು ಅಲ್ವಾ ಇದು ಬರಬಾರ್ದಾಗಿತ್ತು ಮೂರ್ತಿ ಅವರೇ ಏನು ಆಗ್ತಾ ಇದೆ ಯಾಕೆ ಈ ಈ ಪ್ರಮಾಣದಲ್ಲಿ ಹೋಗುತ್ತೆ ಅವಾಗಿಂದ ನೋಡಿದರೆ ಮೌತ್ಕಾ ಸೌದಾರ್ಗಿಂದ ಬಂದು ಮೊನ್ನೆ ರೀಸೆಂಟಾಗಿ ಹೋಗ್ಬಿಟ್ಟು ಸಮಾಧಿಯನ್ನು ಕಟ್ಟೋ ವಿಚಾರಕ್ಕೆ ಬಂದು ಈಗ ವಿಷ ಸರ್ಪಕ್ಕೆ ಹೋಗಿ ಈಗ ವಿಷ ಹೋಗಿ ಏನ್ ಸರ್ ರಾಜಕೀಯ ಒಂದು ಈ ರಾಷ್ಟ್ರೀಯ ಪಕ್ಷಗಳ ನಾಯಕರು ಕರ್ನಾಟಕದ ಚುನಾವಣೆಯನ್ನ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಮೇಲೆ ಅಭಿವೃದ್ಧಿ ಆಧಾರದ ಮೇಲೆ ಚುನಾವಣೆಗಳು ಮಾಡ್ಬೇಕಾಗಿತ್ತು ಮಾಡ್ತಾ ಇಲ್ಲ ಕಳೆದಷ್ಟು ಸಲ ಕಾಂಗ್ರೆಸ್ ನಾಯಕರು ಟ್ರಂಪ್ ಕೆಲಸ ಮತ್ತೆ ಇನ್ನೊಂದಷ್ಟು ಲೂ ಸ್ಟಾಕ್ಸು ಮತ್ತೆ ಅಲ್ಲೆಲ್ಲೋ ಮೀನ್ ಮುಟ್ಟಿ ದೇವಸ್ಥಾನಕ್ಕೆ ಹೋಗಲ್ಲ ಈ ತರದ ವಿಚಾರಗಳ ಮೇಲೆ ಚರ್ಚೆಗಳು ಮತ್ತೆ ಆಗ್ತಾ ಇದಾವೆ ಅದಕ್ಕೆ ಆಗಿ ಆಡಳಿತ ವಿರೋಧಿ ಅಲೆ ಇರತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಇಂಥ ಇಶೂಗಳು ಬಹಳ ಹತ್ರವಾಗಿ ಅದು ಬಹಳ ಖುಷಿ ಪಡುವಂಥ ವಿಷಯಗಳಾಗಿದ್ದಾವ ಅವ್ರಿಗೆ ಅಂತಂದ್ರೆ ಇವರೇ ತಟ್ಟೆಲಿಟ್ಟು ತೊಗೊಂಡು ಕೊಡ್ತಿದ್ದಾರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಭಾರತೀಯ ಜನತಾ ಪಾರ್ಟಿಗೆ ಇಶ್ಯೂ ಮೇಲೆ ಮತ್ತೆ ಸಮಸ್ಯೆಗಳ ಮೇಲೆ ರಾಜಕಾರಣ ಮಾಡಬೇಕು ಮತ್ತು ಸಮಸ್ಯೆಗಳ ಮೇಲೆ ಚುನಾವಣೆ ಮಾಡಬೇಕು ಅಂತ ಮೊದಲೇ ಇಲ್ಲ ಅದಕ್ಕೆ ತಕ್ಕನಾಗಿ ಇವರು ದೇಶದ ಈ ನಾಯಕರು ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರೊಬ್ಬೊಬ್ಬರೇ ಹಾರ ಕೊಡ್ತಿದ್ದಾರೆ ಬಟ್ ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ ತಟ್ಟೆಯಲ್ಲಿ ಕೊಡ್ತಾರೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂತ ಅಂದರೆ ಖರ್ಗೆ ಅವರು ಖರ್ಗೆ ಅವರು ಹಿರಿಯರು ಪಾಪ ಅವ್ರು ಯಾವತ್ತೂ ಕೂಡ ಈ ರೀತಿಯ ಭಾಷೆಗಳನ್ನು ಬಳಸ್ತಿರ್ಲಿಲ್ಲ ಬಳಸೋದು ಇಲ್ಲ ಇರಲಿಲ್ಲ ಅದೇ ನಾರಾಯಣಸ್ವಾಮಿ ಸರ್ ಹೇಳ್ದಂಗೆ ದೆಲ್ಲಿಯ ವಿರೋಧ ಪಕ್ಷದ ನಾಯಕರು ಆದಮೇಲೆ ಅಥವಾ ಕೆ ಎ ಸಿ ಸಿ ಪ್ರೆಸಿಡೆಂಟ್ ಆದ ಮೇಲೆ ಇದು ಎರಡನೇ ಬಾರಿ ಸಲ ಪಾರ್ಲಿಮೆಂಟಲ್ಲಿ ನಾಯಿಗೆ ಹೋಲಿಸಿ ಮಾತಾಡಿದರು ಇನ್ನೊಂದು ಸಲ ಈಗ ಮಾಡ್ಯಾರ ಬಟ್ ಒಂದು ಈ ವಿಷ ಸರ್ಪ ವಿಷಕನ್ಯೆ ಇದೆಲ್ಲದಕ್ಕಿಂತ ಮನುಷ್ಯನ ನಾಲಿಗೆನೇ ದೊಡ್ಡ ವಿಷ ಆ ಮನುಷ್ಯನ ನಾಲಿಗೆಯನ್ನು ಎಷ್ಟು ನಾವು ಅರಿಬಿಟ್ಟು ಬಾಯ್ತಪ್ಪಿ ಮಾತಾಡ್ತೀವಿ ಇದು ಭಾಳ ಜನಕ್ಕೆ ನೋವು ಸಾವು ಮತ್ತು ಎಲ್ಲವೂ ಆಗ್ತವೆ ಈ ಥರದ್ದು ಉದಾಹರಣೆಗಳು ಕರ್ನಾಟಕದಲ್ಲಿ ದೇಶದಲ್ಲಿ ಆಗಿದ್ದಾವೆ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಪನಿಷ್ಮೆಂಟ್ ಕೂಡ ಆಗಿದೆ ಅದ್ರ ಮೇಲೆ ಆದ್ರೂ ಕಾಂಗ್ರೆಸ್ ನಾಯಕರು ಚೇ ಚೇಂಜ್ ಮಾಡ್ಕೋಬೇಕು ಮತ್ತು ಜೊತೆಗೆ ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಆಡಳಿತ ಪಕ್ಷದ ತಪ್ಪು ಸರಿಗಳನ್ನು ಚರ್ಚೆ ಮಾಡಿ ಅದರ ಮೇಲೆ ಚುನಾವಣೆಗೆ ಹೋಗಬೇಕು ಮತ್ತು ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಈ ರಾಜಕಾರಣ ಚುನಾವಣೆಯಲ್ಲಿ ಈ ಥರದ ವೈಯಕ್ತಿಕ ನಿಂದನೆಗಳು ವೈಯಕ್ತಿಕ ಭಾಷೆಗಳು ವೈಯಕ್ತಿಕ ಮಾತುಗಳನ್ನ ಆಡಿಕೊಂಡು ಅವರ ಎಲ್ಲ ಮಾಡಿರ್ತಕ್ಕಂಥ ಅನಾಚಾರಗಳು ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ಮುಚ್ಚಾಕೊಳ್ಳಿಕ್ಕೆ ಈ ಥರದ ಇಶ್ಯೂನ ಮೇಲ್ಮೇಲ್ ಮೇಲ್ ಮೇಲೆ ತಂದು ಬಿಡ್ತಾ ಇದ್ದಾರೆ ನೋಡಿ ಈಗಲೇ ನೋಡಿ ಒಬ್ಬರು ಖರ್ಗೆ ಅವರು ಮಾತಾಡಿದಾಗ ಇಪ್ಪತ್ತು ಇಪ್ಪತ್ತೈದು ಜನ ಬಾ ಭಾರತೀಯ ಜನತಾ ಪಾರ್ಟಿ ನಾಯಕರು ಮೈಮೇಲೆ ಬಿದ್ದಿದ್ದಾರೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಅವ್ರಿಗೆ ಇಂಥ ಇಶ್ಯೂನೇ ಬೇಕು ಎಸ್ ಈ ಇಶ್ಯೂ ಬೇಕು ಅಂದಾಗ ಕಾಂಗ್ರೆಸ್ ಅವರು ದಿನ ಬೆಳಗ್ಗೆ ಒಂದೊಂದು ಕೊಡ್ತಾ ಇದ್ದಾರೆ ಅಷ್ಟೇ ಓಕೆ ಮೊನ್ನೆ ಡಿ ಕೆ ಶಿವಕುಮಾರ್ ಅದ್ದಾಯ್ತು ನಿನ್ನೆ ಸಿದ್ದರಾಮಯ್ಯವ್ರದ್ದಾಯ್ತು ಖರ್ಗೆ ಅವರದ್ದು ಆಗೋಯ್ತು ಇನ್ನು ಉಳಿದಿರೋದೇನು ಎಲ್ಲಿಗೆ ಹೋಗ್ತಾ ಅಲ್ಪುತ್ತೆ ಕ್ಷಮೆ ಕೇಳಿಬಿಟ್ರೆ ಆಗೋಯ್ತಾ ಕ್ಷಮೆ ಕೇಳಿದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ವಿಷಕನ್ನೇ ಅಂದಿದ್ದಕ್ಕೇನೆ ಕೋಪ ಬರುತ್ತೆ ಅಂದಾಗ ಬಿ ಜೆ ಪಿಯಲ್ಲಿರುವಂಥವರಿಗೆ ವಿಷಸರ್ಪ ಅಂದಾಗ ಅವ್ರಿಗೂ ಕೋಪ ಬರುತ್ತೆ ಅಲ್ವಾ ಡಿ ಕೆ ಶಿವಕುಮಾರ್ ಅವರು ಯತ್ನಾಳವ್ರಿಗೆ ಬಯಕ್ಕೆ ಹೋದ್ರ ಅಥವಾ ಖರ್ಗೆ ಅವ್ರಿಗೆ ಬೈದ್ರಾ ಖರ್ಗೆ ಅವ್ರಿಗೆ ಬೈಯೋಕೆ ಆಗಲಿಲ್ಲ ಅಂತ ಯತ್ನಾಳವ್ರಿಗೆ ಬೈದ್ರಾ